ಅಕ್ಕಮಹಾದೇವಿ ವಸತಿ ನಿಲಯದ ಅಪ್ರಾಪ್ತ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿರುವ ಆರೋಪದ ಮೇಲೆ ಮೈಸೂರಿನ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು ಈ ಬೆಳವಣಿಗೆಯಾಗಿ ನೂರ ಮೂವತ್ತೇಳು ಗಂಟೆಗಳು ಕಳೆದಿದೆ ಆದರೆ ಈ ಪ್ರಕರಣ ಒಂದು ತಿರುವು ಪಡೆದಿಲ್ಲ ಇಂದು ಚಿತ್ರದುರ್ಗದ ಜಿಲ್ಲಾ ಒಂದನೇ ಹೆಚ್ಚುವರಿ ನ್ಯಾಯಾಲಯ ವಿಚಾರಣೆ ಕೈಗೆತ್ತಿಕೊಂಡು ಶರಣರ ನಿರೀಕ್ಷಣಾ ಜಮೀನು ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಿದೆ ಸಂತ್ರಸ್ತ ಬಾಲಕಿಯರನ್ನ ಕೋರ್ಟ್ಗೆ ಹಾಜರುಪಡಿಸಲಾಯಿತು ಪ್ರಕರಣಕ್ಕೆ ಸಂಬಂಧಿಸಿದವರನ್ನು ಮಾತ್ರ ಉಳಿಸಿ ಕೊಂಡು ಉಳಿದವರನ್ನ ಹೊರಕಳಿಸಿದರು ಬೆಳಗ್ಗೆ ಹನ್ನೊಂದು ನಲವತ್ತಕ್ಕೆ ಸರಿಯಾಗಿ ವಿಚಾರಣೆ ಆರಂಭವಾಯಿತು ಸಂತ್ರಸ್ತ ಬಾಲಕಿಯರ ಪರವಾಗಿ ಹೈಕೋರ್ಟ್ ವಕೀಲ ಶ್ರೀನಿವಾಸ್ ಹಾಗೂ ಕಾನೂನು ಸೇವಾ ಪ್ರಾಧಿಕಾರದ ವಕೀಲರು ಹಾಜರಾದರು ಸಂತ್ರಸ್ತ ಬಾಲಕಿಯರು ಹಾಗೂ ಅವರ ತಂದೆಯ ಅಭಿಪ್ರಾಯ ಪರಿಗಣಿಸಿ ಜಾಮೀನು ತಕರಾರು ಅರ್ಜಿ ಸಲ್ಲಿಕೆಗೆ ಒಂದು ದಿನ ಕಾಲಾವಕಾಶ ನೀಡಿ ವಿಚಾರಣೆಯನ್ನ ಮುಂದೂಡಲಾಯಿತು ಇನ್ನು ಈ ವೇಳೆ ಸಂತ್ರಸ್ತ ಬಾಲಕಿಯರು ಸಹ ಕೋರ್ಟ್ಗೆ ಹಾಜರಾಗಿದ್ದರು ಸ್ವಾಮೀಜಿ ಅವರನ್ನ ಅಪ್ಪಾಜಿ ಎನ್ನುತ್ತಿದ್ದ ಬಾಲಕಿಯರ ಮೇಲೆ ಸ್ವಾಮೀಜಿ ದೌರ್ಜನ್ಯ ನಡೆಸಿದ್ದಾರೆ ಈ ಕೂಡಲೇ ಅವರನ್ನ ಬಂಧಿಸಿ ಎಂದು ಉಗ್ರ ಹೋರಾಟಗಳು ಸಹ ನಡೀತಾ ಇದೆ ಏನು ಯುವತಿಪರ ವಕೀಲರು ಸ್ವಾಮೀಜಿಗೆ ಜಾಮೀನು ಮಂಜೂರು ಮಾಡದಂತೆ ವಾದವನ್ನು ಮಂಡಿಸಿದರು ಈ ವಿಚಾರಣೆ ಇದೀಗ ನಾಳೆ ನಡೆಯಲಿದ್ದು ನಾಳೆಯೇ ಸ್ವಾಮೀಜಿಯವರ ಬಂಡವಾಳ ಬಯಲಾಗಲಿದೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ